ಹಾಯ್ ಹಲೋ ಎಲ್ಲ KCET 822 ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ಓಎಂಎನ್ ಶೀಟ್ನ ಪ್ರಮುಖ ನಿಯಮಗಳು ಇರ್ತವೆ, ಇದನ್ನು ನೀವು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. KCET 822 ರೂಲ್ಸ್ ಪ್ರಕಾರ ಈ ಓಎಂಎನ್ ಶೀಟ್ ನಿಯಮಗಳೇನು, ಅವನ್ನು ಹೇಗೆ ಫಾಲೋ ಮಾಡ್ಬೋದು, ಏನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಿದ್ರೆ ಲೈಕ್ನ ಮಾಡಿ. ನಿಮ್ಗೆ ಗೊತ್ತಿರೋಗೆ ಮೊದಲು ಬಂದುಬಿಟ್ಟು ನಿಮ್ಮದು ಓಎಂಎನ್ ಶೀಟ್ ಬಂದುಬಿಟ್ಟು ಕಾರ್ಬನ್ ರಹಿತ ಉತ್ತರ ಪತ್ರಿಕೆ ಆಗಿರುತ್ತೆ. ಅಂದರೆ ನಿಮ್ಗೆ ಯಾವುದೇ ರೀತಿ ಕಾರ್ಬನ್ ಕಾರ್ಡು ಇರೋದಿಲ್ಲ, ಅಂದರೆ ಕಾರ್ಬನ್ ಶೀಟ್ ಯಾವುದೇ ರೀತಿ ಇರೋದಿಲ್ಲ. ಮತ್ತಿಲ್ಲಿ ನೀವು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಉಪಯೋಗಿಸ್ಬೇಕು. ಅಂದರೆ ನೀವು ಬ್ಲ್ಯಾಕ್ ಆರ್ ಬ್ಲೂ ಪೆನ್ ಯೂಸ್ ಮಾಡಬೇಕು, ಅಥವಾ ಬ್ಲ್ಯಾಕ್ ಅಥವಾ ಬ್ಲೂ ಪೆನ್ ಯಾವುದಾದ್ರೂ ಯೂಸ್ ಮಾಡೋದು ನಡೀತದೆ. ಆದರೆ ನೀವು ಯಾವುದೇ ರೀತಿ ಇಂಕ್ ಪೆನ್ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ನೀವು ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡೋಕ್ಕಾಗುತ್ತೆ, ಪೆನ್ ಯೂಸ್ ಮಾಡೋಕ್ಕಾಗುತ್ತೆ. ಯಾವುದೇ ರೀತಿ ಇಂಕ್ ಇರೋ ಪೆನ್ನನ್ನು ಯೂಸ್ ಮಾಡೋದಿಲ್ಲ, ಅಂದರೆ ಸರಿ ಇಂಕ್ ಇರೋ ಪೆನ್ ಅಂದರೆ ಇಂಕ್ ಜೆಲ್ ಇಂಕ್ ಆಗಿರ್ಬೋದು, ಆ ರೀತಿ ಪೆನ್ಗಳನ್ನು ಯೂಸ್ ಮಾಡೋದಿಲ್ಲ, ಬಾಲ್ ಪಾಯಿಂಟ್ ಪೆನ್ಗಳನ್ನು ಮಾತ್ರ ಉಪಯೋಗಿಸ್ಬೇಕಾಗುತ್ತೆ. ನೀವು ಇಲ್ಲಿ ನೋಡಿದ್ರೆ 2 ಅಥವಾ 3ಕ್ಕಿಂತ ಹೆಚ್ಚು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ ತೆಗೆದುಕೊಂಡು ಹೋಗ್ಬೋದು. ಪರೀಕ್ಷಾ ಕೊಠಡಿ ಒಳಗಡೆ ಪೆನ್ಸಿಲನ್ನು ತೆಗೆದುಕೊಂಡು ಹೋಗಬಾರ್ದು. ನೀವು ಎಕ್ಸಾಮ್ ಎಕ್ಸಾಮ್ ಆಲ್ ಒಳಗಡೆ ಯಾವುದೇ ರೀತಿ ಪೆನ್ಸಿಲನ್ನು ತೊಗೊಂಡ್ಕೊಂಡು ಹೋಗೋಕ್ಕೆ ಪ್ರಯೋಜನ ಇರೋದಿಲ್ಲ. ನೀವು ಬ್ಲ್ಯಾಕ್ ಅಥವಾ ಬ್ಲೂ ಪೆನ್ನನ್ನು ತೊಗೊಂಡು ಹೋಗಬೇಕು, ಅದು ಬಾಲ್ ಪೆನ್ ಮಾತ್ರ ತೊಗೊಂಡು ಹೋಗಬೇಕು. ಅಲ್ಲಿ ನೀವು 2 ಅಥವಾ 3 ಪೆನ್ಗಳನ್ನು ಮಾತ್ರ ತೊಗೊಂಡು ಹೋಗೋಕ್ಕೆ ರೂಲ್ಸ್ ಇರುತ್ತೆ. 3ಕ್ಕಿಂತ ಹೆಚ್ಚು ಪೆನ್ನನ್ನು ತೊಗೊಂಡು ಹೋಗಂಗಿಲ್ಲ. 2 ಪೆನ್ ಅಥವಾ 2 ಪೆನ್ನನ್ನು ತೊಗೊಂಡು ಹೋಗಬೇಕು. ಬ್ಲ್ಯಾಕ್ ಅಥವಾ ಬ್ಲೂ ಪೆನ್ ಆಗಿರೋದು ನಡೀತಿದೆ, ಅಥವಾ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಆಗಿರಬೇಕಾಗುತ್ತೆ. ಮತ್ತು ಯಾವುದೇ ರೀತಿ ಪೆನ್ಸಿಲನ್ನು ಕೂಡ ನೀವು ಪರೀಕ್ಷಾ ಕೊಠಡಿ ಒಳಗೆ ಯಾವುದೇ ರೀತಿ ಪೆನ್ಸಿಲನ್ನು ಕೂಡ ತೊಗೊಂಡು ಹೋಗಂಗಿಲ್ಲ ಅಂತೇಳಿ ಇಲ್ಲಿ ಮೇಯ್ನಾಗಿ ತಿಳಿಸಿರುತ್ತಾರೆ. ನಂತರ ಇಲ್ಲಿ ನೀವು ಏನು ಹೇಳಿದ್ರೆ ಅಂದರೆ ನೀವು ಪರೀಕ್ಷಾ ಕೊಠಡಿಯಲ್ಲಿ ಅಭ್ಯರ್ಥಿಗಳಿಗೆ ನೀಡಲಾಗುವ ಓಎಂಆರ್ ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಯು ತಮ್ಮ ಹೆಸರನ್ನು ದೊಡ್ಡ ಅಕ್ಷರಗಳಲ್ಲಿ ತಪ್ಪಿಲ್ಲದೆ ಬರೆಯಬೇಕು. ನಿಮಗೆ ಓಎಂಆರ್ ಶೀಟ್ ಕೊಡ್ತಾರಲ್ಲ, ಅಲ್ಲಿ ನೀವು ನಿಮ್ಮ ನೇಮನ್ನು ಕೇಳ್ತಾರೆ, ನಿಮ್ಮ ಹೆಸರು ಕೇಳ್ತಾರೆ, ಆ ಹೆಸರನ್ನು ನೀವು ಬಿಗ್ ಲೆಟರಲ್ಲಿ ನೀವು ನೀಟಾಗಿ ಬರಬೇಕಾಗುತ್ತೆ. ನಿಮ್ಮ ಹೆಸರು ಇಂಪಾರ್ಟೆಂಟ್ ಆಗಿರೋ ಕಾರಣ ಬಿಗ್ ಲೆಟರಲ್ಲಿ ನೀವು ನೀಟಾಗಿ ಹೆಸರನ್ನು ಕೂಡ ಬರೀರಿ ಅಂತೇಳಿ ತಿಳಿಸಿದ್ದಾರೆ, ನೋಡ್ಬೋದು ನೀವು. ನಂತರ ಅಭ್ಯರ್ಥಿಗಳನ್ನು ನೀವು ನೋಡ್ಬೋದು ಮೇಯ್ನಾಗಿ. ಇಲ್ಲಿ ನಿಮಗೆ ವರ್ಷಂಗ್ ಕೋಡ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ A, B, C, D ಆ ರೀತಿ ನಿಮಗೆ ವರ್ಷಂಗ್ ಕೋಡನ್ನು ಕೊಟ್ಟಿರ್ತಾರೆ. ನಿಮಗೆ ಪರೀಕ್ಷಾ ಕೊಠಡಿಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಆ ವರ್ಷಂಗ್ ಕೋಡ್ ಕೊಟ್ಟಿರ್ತಾರೆ. ನಿಮ್ಮದು ಯಾವ ವರ್ಷ ಅಂತ ಅಲ್ಲಿ ಅವರು ಹೇಳ್ತಾರೆ, ಅಥವಾ ನಿಮ್ಮದು ಉತ್ತರ ಪತ್ರಿಕೆ ಸರಿ ನಿಮ್ಮ ಕ್ವಶನ್ ಪೇಪರ್ನ ಮೇಲೆ ಅಲ್ಲಿ ನಿಮಗೆ ವರ್ಷಂಗ್ ಕೋಡ್ ಇರುತ್ತೆ. ಆ ವರ್ಷಂಗ್ ಕೋಡನ್ನು ನೀವು ಉತ್ತರ ಪತ್ರಿಕೆ ಮೇಲೆ ನೀಟಾಗಿ ಬರಬೇಕಾಗುತ್ತೆ. ಇದು ನಿಮಗೆ ಎಕ್ಸಾಮಲ್ಲಿ ಹೋದರೆ ನಿಮಗೆ ಆರಾಮಾಗಿ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೋತೀನಿ. ನಂತರ ನೀವು ವರ್ಷಂಗ್ ಕೋಡ್ ಎಂಟ್ರಿ ಮಾಡಿ ಅಲ್ಲಿ ನಿಮಗೆ ಮಾರ್ಕ್ ಮಾಡಬೇಕಾಗುತ್ತೆ. ಮಾರ್ಕ್ನ ಮಾಡ್ತೀರಾ ನಿಮಗೆ ಗೊತ್ತಿರುತ್ತೆ. ನಂತರ ನೀವು ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋಲ್ನಲ್ಲಿ ತಪ್ಪದೆ ಬರೆಯಬೇಕು. ನಿಮ್ಮ ವರ್ಷನ್ ಕೋಡ್ ಮತ್ತು ನಿಮ್ಮ ಸಿ ಟಿ ನಂಬರನ್ನು ನೀವು ತಪ್ಪದೆ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಂತರ ನೀವು ನೋಡಿದ್ರೆ ನೀವು ಓಎಂಆರ್ ಶೀಟಲ್ಲಿ ನೀವು ನೀಟಾಗಿ ನಿಮ್ಮ ಸೈನ್ ಮಾಡಬೇಕಾಗುತ್ತೆ. ನೀವು ಓಎಂಆರ್ ಶೀಟಲ್ಲಿ ನೀಟಾಗಿ ನಿಮ್ಮ ಸೈನನ್ನು ಕೂಡ ಮಾಡಬೇಕಾಗುತ್ತೆ, ಯಾವುದೇ ರೀತಿ ಮಿಸ್ಟೇಕನ್ನು ಕೂಡ ಮಾಡೋಂಗಿಲ್ಲ ಅಂತ ತಿಳಿಸಿದ್ದಾರೆ. ನಂತರ ಇಲ್ಲಿ ಓಎಂಆರ್ ಉತ್ತರ ಪತ್ರಿಕೆಯಲ್ಲಿ ಮುದ್ರಿತವಾಗಿರುವ ಟೈಮಿಂಗ್ ಮಾರ್ಕನ್ನು ಸಿದ್ಧಬಾರದು, ಹಾಳು ಮಾಡಬಾರದು, ಬಳಸಬಾರದು. ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಟೈಮಿಂಗ್ ಮಾರ್ಕ್ ಇರುತ್ತೆ, ಅದನ್ನು ಯಾವುದೇ ರೀತಿ ಉಜ್ಜಿ ಹಾಳು ಮಾಡೋಂಗಿಲ್ಲ ಅಂತೇಳಿ ಇಲ್ಲಿ ಸ್ಟ್ರಿಕ್ಟಾಗಿ ಆರ್ಡರನ್ನು ಕೂಡ ಮಾಡಿರ್ತಾರೆ. ನಂತರ ಇಲ್ಲಿ ಮೇಯ್ನಾಗಿ ನೀವು ನೋಡೋದಾದರೆ ಇಲ್ಲಿ 3ನೇ ಬೆಲ್ ಬಂದುಬಿಟ್ಟು ಸ್ಟಾರ್ಟಿಂಗ್ ನಿಮಗೆ 10:40 ಮಧ್ಯಾಹ್ನ 2:40 ನಿಮಗೆ 3ನೇ ಬೆಲ್ ಆಗುತ್ತೆ. ಆಗ ನಿಮಗೆ ಬರೆಯೋಕ್ಕೆ ಹೇಳ್ತಾರೆ. 3ನೇ ಬೆಲ್ ಆಗೋಕ್ಕಿಂತ ಮುಂಚೆ ನೀವು ಉತ್ತರ ಪತ್ರಿಕೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಈ ನಿಯಮಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗತ್ತೆ. ನಿಮಗೆ ಅವರು ಹೇಳ್ತಾರೆ ಯಾವಾಗ ಬರೆಯೋಕ್ಕೆ ಶುರು ಮಾಡಿ ಅಂತ, ಅಲ್ಲಿವರೆಗೂ ನೀವು ಯಾವುದೇ ರೀತಿ ನಿಮ್ಮ ಸೀಲನ್ನು ತೆಗಿಬಾರ್ದು, ಅಥವಾ ನಿಮ್ಮದು ಉತ್ತರ ಪತ್ರಿಕೆ ಅಥವಾ ಕ್ವಶನ್ ಪೇಪರ್ ಸೀಲ್ ಇರುತ್ತೆ, ಅದನ್ನು ಯಾವುದೇ ಕಾರಣಕ್ಕೆ ನೀವು ಅವರು ಹೇಳೋವರೆಗೂ ತೆಗಿಬಾರ್ದು. ನಂತರ ಇಲ್ಲಿ ಯಾವುದು ಒಳಗೆ ಕ್ವಶನ್ಗಳು ಯಾವಿದ್ದಾವೆ ಅಂತೇಳಿ ಯಾವುದೇ ರೀತಿ ತೆಗೆದು ಅಥವಾ ಬಗ್ಗಿ ನೋಡೋಂಗಿಲ್ಲ. ಅವರು ಟೈಮ್ ಕೊಡ್ತಾರೆ, ಅಥವಾ 3ನೇ ಬೆಲ್ ಆಗುತ್ತೆ ಅಲ್ಲಿವರೆಗೂ ನೀವು ಸುಮ್ಮನೆ ಕೂತಿರಬೇಕಾಗುತ್ತೆ. ನಂತರ ನೀವು ಅವರು ಹೇಳ್ತಾರೆ ಆವಾಗ ಬರಬೇಕಾಗುತ್ತೆ. ಓಎಂಆರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಪ್ರಾರಂಭಿಸಬಾರದು. ಅವ್ರು ಹೇಳೋವರೆಗೂ ನೀವು ಯಾವುದೇ ರೀತಿ ಕ್ವಶನ್ ನೋಡ್ಬೋದು, ಯಾವುದೇ ರೀತಿ ಉತ್ತರ ಪತ್ರಿಕೆಯಲ್ಲಿ ಬರೆಯೋದು ಅದನ್ನು ಮಾಡಬಾರ್ದು. 3ನೇ ಬೆಲ್ ಆಗುತ್ತೆ, ನಿಮಗೆ ಯಾವ ಬೆಲ್ ಆಗುತ್ತೆ ಹಾಗೆ ಹೇಳ್ತಾರೆ. ಅಲ್ಲಿವರೆಗೂ ನೀವು ಯಾವುದೇ ರೀತಿ ಸೀಲನ್ನು ತೆಗಿಬಾರ್ದು, ಒಳಗೆ ಪ್ರಶ್ನೆಗಳನ್ನು ನೋಡಬಾರ್ದು, ಓಎಂಆರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಪ್ರಾರಂಭ ಮಾಡಬಾರ್ದು. ನಂತರ 3ನೇ ಬೆಲ್ ಆದ ನಂತರ ನಿಮಗೆ ಗೊತ್ತಾಗುತ್ತೆ ಯಾವಾಗ ಬರಬೇಕು ಅಂತ. ಆಗ ನೀವು ಆರಾಮಾಗಿ ನೀವು ಬರೀಬೋದಾಗಿರ್ತದೆ ಅಂತ ಮೆಳಿಸಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ನಿಮಗೆ ಗೊತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಒಟ್ಟು 60 ಪ್ರಶ್ನೆಗಳಿರ್ತವೆ. ಅಲ್ಲಿ 4 ಬಹುಅಂಕಿ ಉತ್ತರಗಳಿರ್ತವೆ, ಅಂದರೆ 60 ಕ್ವಶನ್ ಇರ್ತವೆ 60 ಅಂಕಗಳಿಗೆ. ನಂತರ ನಿಮಗೆ 4 ಆಪ್ಷನ್ಗಳಿರ್ತವೆ, ಅದಕ್ಕೆ ನೀವು ಒಂದು ಯಾವುದು ಸರಿ ಇರುತ್ತೆ ಅದಕ್ಕೆ ಉತ್ತರ ಮಾಡಬೇಕಾಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ, ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ ಅಂತೇಳಿ ಇಷ್ಟಪಡ್ತೀನಿ. ನಂತರ ನಿಮಗೆ ಇಲ್ಲಿ ಮೇಯ್ನಾಗಿ ನೋಡೋದಾದರೆ 3ನೇ ಬೆಲ್ ಅಂದರೆ ಏನು ತಿಳಿಸಿದ್ದಾರೆ, 10:40 ಅಥವಾ 2:40 ನಂತರ ಪ್ರಶ್ನೆ ಪತ್ರಿಕೆಯ ಬಲಭಾಗದಲ್ಲಿ ಸೀಲ್ ತೆಗೆದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಪುಟಗಳು ಮುದ್ರಿತವಾಗಿಲ್ಲದೆ ಇರುವುದರಲ್ಲಿ ಕಂಡುಬಂದಲ್ಲಿ ಅಥವಾ ಅರಿವು ಹೋಗಿದ್ದಲ್ಲಿ ಅಥವಾ ಯಾವುದೇ ಐಟಮ್ಗಳು ಬಿಟ್ಟು ಹೋಗಿದೆ ಎಂದು ಖಚಿತಪಡಿಸಿಕೊಂಡು ಈ ರೀತಿ ಆಗಿದ್ದರೆ ಕೂಡಲೇ ಕೊಠಡಿ ಮೇಲ್ವಿಚಾರಕದಿಂದ ಪ್ರಶ್ನೆ ಪತ್ರಿಕೆ ಬದಲಾಯಿಸಿಕೊಳ್ಳಿ, ನಂತರ ಓಎಂಆರ್ ಉತ್ತರ ಪತ್ರಿಕೆಯನ್ನು ಉತ್ತರಿಸಲು ಪ್ರಾರಂಭಿಸಬಹುದು. ಅಂದರೆ ನೀವು ನಿಮ್ಮ ಆನ್ಸರ್ ಬುಕ್ಲೆಟ್ ಅಥವಾ ಕ್ವಶನ್ ಪೇಪರ್ ಬರುತ್ತೆ, ಆಗ ನೀವು ಚೆಕ್ ಔಟ್ ಮಾಡಬೇಕಾಗುತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ ಅಥವಾ ನಮ್ಮ ಆನ್ಸರ್ ಪೇಪರಲ್ಲಿ ಯಾವುದೇ ರೀತಿ ಏನಾದರೂ ಪೇಜಸ್ ಮಿಸ್ ಆಗಿದೆ ಅಥವಾ ಒಂದು ಪೇಜಸ್ ಹರಿದು ಹೋಗಿದೆ ಅಥವಾ
ಯಾವುದೇ ಒಂದು ಹೊಸ ಪೇಜಸ್ ಆ್ಯಡ್ ಆಗಿದೆಯಾ, ಇನ್ ಕೇಸ್ ಏನೇ ಒಂದು ಪ್ರಾಬ್ಲಮ್ ಆಗಿದ್ರೆ ನೀವು ನಿಮ್ಮ ಇನ್ವಿಜಿಲೇಟರ್ ಎಕ್ಸಾಮ್ ಮೇಲ್ ವಿಚಾರಕರು ಇರ್ತಾರಲ್ಲ, ಇನ್ವಿಜಿಲೇಟರ್ ಅಂತ ಆಗಿರ್ತಾರಲ್ಲ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ಎನಿ ಪೇಜಸ್ ಮಿಸ್ಸಿಂಗ್ ಅಥವಾ ಏನಾದರೂ ವಾಯ್ಮನ್ ಶೆಡ್ಯೂಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನಾದರೂ ತಿದ್ದುಪಡಿ ಆಗಿರ್ಬೋದು, ಏನೇ ಒಂದು ಮೇಜರ್ ಮಿಸ್ಟೇಕ್ ಆಗಿದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಫ್ಯೂಚರ್ ಪ್ರಶ್ನೆ. ಅದಕ್ಕೋಸ್ಕರ ವಾಯ್ಮನ್ ಶೀಟ್ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿ ದೋಷಗಳು ಕಂಡು ಬಂದಿದ್ದರೆ ಅಥವಾ ಪೇಜಸ್ ಮಿಸ್ಸಿಂಗ್ ಅದೇ ರೀತಿ ಏನೇ ರೀತಿ ತೊಂದರೆ ಆಗಿದ್ದರೆ ನೀವು ಬೇಗ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ ನೀವು ನಿಮ್ಮದು ಎಕ್ಸಾಮ್ ಶುರುವಾದ ನಂತರ ಏನು ಮಾಡಬೇಕಂದ್ರೆ, ನೀವು ಎಕ್ಸಾಮ್ ಶುರು ಆಗುತ್ತೆ, ನೀವು ಬರೆಯೋಕ್ಕೆ ಶುರು ಮಾಡ್ತೀರ, ಆಗ ನೀವು ಪ್ರಶ್ನೆ ಪತ್ರಿಕೆಯನ್ನು ಎಚ್ಚರಿಕೆ ನೀಟಾಗಿ ನೀವು ಓದಬೇಕಾಗುತ್ತೆ, ಪ್ರಶ್ನೆ ಪತ್ರಿಕೆ ಆಗಿದ್ದಂತೆ ಎಚ್ಚರಿಕೆಯಾಗಿ ಓದಬೇಕಾಗುತ್ತೆ. ನಂತರಲ್ಲಿ ನೀವು ನಾಲ್ಕು ಆಪ್ಷನ್ಗಳಿರ್ತವೆ ನಿಮಗೆ ಗೊತ್ತಿರಬೇಕಾದ್ರೆ, ನಾಲ್ಕು ಆಪ್ಷನ್ನಲ್ಲಿ ಯಾವುದು ನಿಮಗೆ ಈಸಿ ಅನ್ಸುತ್ತೆ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ನಂತರ ನೀವು ನೀಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ, ನಿಮಗೆ ಕೆ ಸಿ ಟಿ 122ರಲ್ಲಿ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ. ಆರಾಮಾಗಿ ನೀವು ಎಲ್ಲ ಕ್ವಶನ್ನ ಆನ್ಸರ್ ಮಾಡಿದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ನಿಮ್ಮ ಎಲ್ಲ ಕ್ವಶನ್ ಆನ್ಸರ್ ಮಾಡಿದ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಅನ್ಕೋತೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ನೀವು ಕ್ವಶನ್ನ ಬಿಟ್ಟು ಬರಬೇಡಿ, ಯಾಕಂದರೆ ಎಲ್ಲ ಕ್ವಶನ್ ಆನ್ಸರ್ ಮಾಡಿ. ಇನ್ ಕೇಸ್ ನೆಗೆಟಿವ್ ಇಲ್ಲ, ನಿಮಗೆ ನೀಟ್ ರೀತಿ ನೆಗೆಟಿವ್ ಇರೋದಿಲ್ಲ. ಇನ್ ಕೇಸ್ ನಿಮ್ಮದು ನೀವು ಟಿಕ್ ಆಗಿರೋದು ಟಿಕ್ ಆಗಿರೋದು ಅಥವಾ ಮಾರ್ಕ್ ಮಾಡಿರೋದು ಸರಿ ಆದರೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ನಿಮಗೆ ರಿಸಲ್ಟ್ ಕೂಡ ನಿಮ್ಮ ಅಂಕಗಳು ಕೂಡ ಜಾಸ್ತಿ ಬರುತ್ತೆ, ನಿಮಗೆ ಪ್ಲಸ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಇನ್ ಕೇಸ್ ನಿಮಗೆ ಆನ್ಸರ್ ಗೊತ್ತಿದ್ರು ಆನ್ಸರ್ ಗೊತ್ತಿಲ್ಲದ್ರು ಪರವಾಗಿಲ್ಲ, ಏನೇ ಯಾವುದೇ ಒಂದು ಟಿಕ್ ಹಾಕ್ಬಂದೆ. ಇನ್ ಕೇಸ್ ನಿಮಗೆ ಲಕ್ ಹೇಳೋಕ್ಕಾಗಲ್ಲ, ಸರಿ ಇದ್ದರೂ ಇರ್ಬೋದು, ನಿಮಗೆ ಅಂಕಗಳು ಕೂಡ ಬಂದರೂ ಬರ್ಬೋದು, ಯಾವುದೇ ರೀತಿ ಹೇಳೋಕ್ಕಾಗಲ್ಲ. ಬಟ್ ಇಟ್ ಡಿಪೆಂಡ್ ಆದರೂ ಕೂಡ ಯಾವುದೇ ರೀತಿ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ, ಸರಿ ಇದ್ದರೂ ಇರ್ಬೋದು ಅಥವಾ ಚೇಂಜಸ್ ಕೂಡ ಆದರೂ ಆಗ್ಬೋದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದಯವಿಟ್ಟು ಮಿಸ್ ಮಾಡದೆ ನೀವು ಎಲ್ಲ ಉತ್ತರಗಳನ್ನು ಅಟೆಂಡ್ ಮಾಡಿ. ಇಲ್ಲಿ ಮೇಯ್ನಾಗಿ ಲಾಸ್ಟ್ ನಿಯಮ ಬಂದುಬಿಟ್ಟು ನಿಮಗೆ ಸರಿಯಾದ ಕ್ರಮ, ಅಂದರೆ ನಿಮಗೆ ಯಾವ ರೀತಿ ನೀಟಾಗಿ ಮಾರ್ಕ್ ಮಾಡಬೇಕು ಅಂತ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ಮಿಸ್ಟೇಕ್ ಮಾಡ್ತಾರೆ. ಇನ್ ಕೇಸ್ ನೀವು ಈ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ನಿಮ್ಮ ಪೇಪರ್ ವ್ಯಾಲಿಡೇಟ್ ಮಾಡೋದಿಲ್ಲ, ನಿಮಗೆ ಯಾವುದೇ ಅಂಕಗಳು ಕೂಡ ಬರೋದಿಲ್ಲ. ಆ ಕ್ವಶನ್ನಲ್ಲಿ ನೀವು ಸರಿಯಾದ ಟಿಕನ್ನು ಮಾಡಿದರೂ ಕೂಡ ಯಾವುದೇ ಆನ್ಸರ್ ಬರೋದಿಲ್ಲ. ಇಲ್ಲಿ ನೋಡ್ಬೋದು ಇದು ಸರಿಯಾದ ಕ್ರಮ ಅಂತ ಇರುತ್ತೆ. ಇಲ್ಲಿ ಎ ನೋಡ್ಬೋದು, ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ಗಳಿರ್ತವೆ, ಅದರಲ್ಲಿ ನೀವು ಯಾವ್ದಾದ್ರು ಒಂದು ಆಪ್ಷನ್ ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾನು ಬಿ ಚೂಸ್ ಮಾಡಿದೆ ಅಂದರೆ ಇಲ್ಲಿ ಬಿಯಲ್ಲಿ ಯಾವ ರೀತಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಆ ರೀತಿ ನೀವು ನೀಟಾಗಿ ನೋಡಿ ಯಾವ ರೀತಿ ಮಾರ್ಕ್ ಮಾಡೋ ಅದೇ ರೀತಿ ನೀವು ನೀಟಾಗಿ ಮಾರ್ಕ್ನ ಮಾಡಬೇಕಾಗುತ್ತೆ. ಮೊದಲೇ ಇದು ಕರೆಕ್ಟಾಗಿ ಮಾರ್ಕ್ ಮಾಡುವ ನಿಯಮ ಅಥವಾ ಸರಿಯಾದ ಕ್ರಮ ಅಂತ ಹೇಳ್ಬೋದು. ಇದು ಈ ರೀತಿ ಕರೆಕ್ಟಾಗಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ, ಆಗ ನಿಮ್ಮದು ಕರೆಕ್ಟಾಗಿ ನಿಮ್ಮ ಪೇಪರ್ ವ್ಯಾಲಿಡೇಟ್ ಆಗುತ್ತೆ. ಅಥವಾ ಈ ರೀತಿ ತಪ್ಪು ಮಾಡಿದ್ರೆ ನೀವು ಫಾರ್ ಎಕ್ಸಾಂಪಲ್ ಈ ರೀತಿ ಇಂಟು ಹಾಕೋದು ಅಥವಾ ಈ ರೀತಿ ಚಿಕ್ಕದಾಗಿ ಮಧ್ಯದಲ್ಲಿ ಜರ ಡಾಟ್ ಹಾಕೋದು ಅಥವಾ ಈ ರೀತಿ ರೈಟ್ ಮಾರ್ಕ್ನ ಕಲೆಕ್ಟ್ ಮಾಡೋದು, ನಂತರ ಈ ರೀತಿ ಒಳಗೆ ಚೂರು ಹಾಕ್ಬಿಟ್ಟು ಗ್ಯಾಪ್ ಕೊಡೋದು, ನಂತರ ಈ ರೀತಿ ಎರಡೆರಡು ಆಪ್ಷನ್ಗಳಿಗೆ ಈ ರೀತಿ ಮಾರ್ಕ್ ಮಾಡೋದು, ಆ ರೀತಿ ನೀವು ಮಾಡಿದ್ರೆ ನಿಮ್ಮ ಆನ್ಸರನ್ನು ವ್ಯಾಲಿಡೇಟ್ ಮಾಡೋದಿಲ್ಲ, ನಿಮಗೆ ಅಂಕಗಳು ಕೂಡ ಬರೋದಿಲ್ಲ, ನೀವು ಕ್ವಶನ್ನ ಅಟೆಂಡ್ ಮಾಡಿದ ನಿಮಗೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಭ್ಯರ್ಥಿಗಳು ನೀಟಾಗಿ ನೋಡಿ ಆನ್ಸರ್ ಮಾಡೋಕ್ಕಾಗುತ್ತೆ. ಇಲ್ಲಿ ಇದು ಸರಿಯಾದ ಕ್ರಮ ನೋಡ್ಬೋದು, ಸರಿ ಮತ್ತೆ ಇದು ಸರಿಯಾದ ಕ್ರಮ ಆಗಿರುತ್ತದೆ. ಈ ರೀತಿ ಒಂದು ಉತ್ತರಗಳಿಗೆ ಈ ರೀತಿ ನೀವು ಶೇಡ್ನ ಮಾಡೋಕ್ಕಾಗುತ್ತೆ, ಅದು ಸರಿಯಾದ ಉತ್ತರ. ತಪ್ಪು ಅಂದರೆ ಈ ರೀತಿ ಇಂಟು ಮಾರ್ಕ್ ಹಾಕೋದು, ಈ ರೀತಿ ಚಿಕ್ಕದಾಗಿ ಚುಕ್ಕಿ ಇಡೋದು, ಈ ರೀತಿ ಒಳಗೆ ಅಂತ ಈ ರೀತಿ ಚಿಕ್ಕದಾಗಿ ಮಾಡೋದು ಅಥವಾ ರೈಟ್ ಮಾರ್ಕ್ನ ಹಾಕೋದು ಅಥವಾ ಎರಡೆರಡು ಆನ್ಸರನ್ನು ಈ ರೀತಿ ಮಾರ್ಕ್ ಮಾಡೋದು, ಇದು ನಿಮ್ಮ ಪದ್ಧತಿಯ ವಿರುದ್ಧ ಆಗುತ್ತೆ. ಈ ರೀತಿ ನೀವು ಮಾಡಿದ್ರೆ ನಿಮ್ಮ ಆನ್ಸರನ್ನು ವ್ಯಾಲಿಡೇಟ್ ಮಾಡೋದಿಲ್ಲ, ನಿಮಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಅಭ್ಯರ್ಥಿಗಳು ನೀಟಾಗಿ ನೋಡಿಕೊಂಡು ಆನ್ಸರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ನಿಯಮಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.